ಹಾಯ್ ಫ್ರೆಂಡ್ಸ್, ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಈರುಳ್ಳಿ ಗೊಜ್ಜನ್ನು ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ತುಂಬ ಸಿಂಪಲ್ ಆದಂಥ ಒಂದು ರೆಸಿಪಿ. ಈರುಳ್ಳಿ ಒಂದಿತ್ತು ಅಂತ ಹೇಳಿದರೆ ಮನೆಯಲ್ಲಿರುವಂಥ ಪದಾರ್ಥವನ್ನು ಬಳಸ್ಕೊಂಡು ಮಾಡುವಂಥ ಒಂದು ಗೊಜ್ಜಿನ ರೆಸಿಪಿ. ಬನ್ನಿ, ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ. ಮೊದಲನೇದಾಗಿಲ್ಲಿ ಗೊಜ್ಜು ಮಾಡಲಿಕ್ಕೆ ಒಂದು ದಪ್ಪವಾದ ಕಡಾಯಿ ಇಟ್ಕೊಂಡು ಇದಕ್ಕೆ 2 ಟೇಬಲ್ ಸ್ಪೂನು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆಗ್ತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಸಾಸಿವೆ ಸಿಡಿತಿದ್ದಂಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ ಒಂದು 2 ಹಸಿಮೆಣಸಿನಕಾಯನ್ನು ಸ್ವಲ್ಪ ಉದ್ದವಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ದೊಡ್ಡದಾಗಿರುವಂಥ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಸಿಪ್ಪೆ ಸುಲಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಬೇಕಂದ್ರೆ ಇನ್ನೂ ಜಾಸ್ತಿ ಕೂಡ ಹಾಕ್ಕೊಳ್ಬೋದು, ನಾನು ಜಜ್ಜಿ ಹಾಕ್ಕೊಂಡಿಲ್ಲ, ನೀವು ಬೇಕಂದರೆ ಜಜ್ಜಿ ಕೂಡ ಹಾಕ್ಕೊಳ್ಬೋದು. ನಾನು ಸಿಪ್ಪೆ ಸುಲಿದು ಹಾಗೆ ಹಾಗೆ ಹಾಕ್ಕೊಂಡಿದ್ದೀನಿ, ಎಸಲು ಎಸಲಾಗಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು 2 ಗರಿಯಷ್ಟು ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಕರಿಬೇವಿನ ಸೊಪ್ಪೆಲ್ಲ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಳ್ಳಿ. ಇಷ್ಟ ಆಗ್ತಿದ್ದಂಗೆ ಇದಕ್ಕೆ ನಾನಲ್ಲಿ ಒಂದು 1/2 ಕೆಜಿಯಷ್ಟು ಈರುಳ್ಳಿಯನ್ನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ನೋಡಿ. ಈ ರೀತಿ ನೀವು ಬೇಕಂದರೆ ಉದ್ದುದ್ದವಾಗಿ ಎಳೆ ಎಳೆ ಥರ ಅಂದರೆ ಹೆಚ್ಕೊಳ್ಬೋದು, ತುಂಬ ದೊಡ್ಡದಾಗಿ ಬೇಡ, ಈ ಥರ ಸಣ್ಣದಾಗಿ ಹೆಚ್ಕೊಳ್ಳಿ, ಇಲ್ಲಾಂದರೆ ಎಳೆ ಎಳೆಯಾಗಿ ಬರುತ್ತಲ್ಲ ಆ ರೀತಿ ಕೂಡ ಹೆಚ್ಕೊಳ್ಬೋದು. ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗಿ ಉಪ್ಪು ಮತ್ತು ಎಣ್ಣೆ ಒಂದಕ್ಕೊಂದು ಬೆರೆತ್ಕೊಳ್ಬೇಕು, ಈರುಳ್ಳಿಗೆ ಹಿಡಿಬೇಕು. ಈ ಟೈಮಲ್ಲಿ ಉಪ್ಪು ಹಾಕೊಳ್ಳೋದ್ರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಬೇಗ ಮೆತ್ತಗಾಗುತ್ತೆ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಬೇಯಲಿಕ್ಕೆ ಬಿಡಿ. ಚೆನ್ನಾಗಿ ಬೇಯುತ್ತೆ, ಅದರಲ್ಲೇ ನೀರು ಬಿಟ್ಕೊಂಡು ಎಕ್ಸ್ಟ್ರಾ ನೀರು ಹಾಕಬಾರ್ದು. ಒಂದು 5 ನಿಮಿಷ ಆದಮೇಲೆ ನೋಡಿ ಈರುಳ್ಳಿ ಎಲ್ಲ ಸ್ವಲ್ಪ ನೀರು ಬಿಟ್ಕೊಂಡು ಬೆಂದಿರುತ್ತೆ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ಅಂತ ಹೇಳಿಬಿಟ್ಟು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದು ಈರುಳ್ಳಿ ಪೀಸನ್ನು ತೊಗೊಂಡ್ಬಿಟ್ಟು ನೋಡಿದಾಗ ನೋಡಿ ಮೆತ್ತಗೆ ಈ ರೀತಿ ಬೆಂದಿರಬೇಕು. ಈ ಟೈಮಲ್ಲಿ ಒಂದು 1/2 ಟೀ ಸ್ಪೂನಷ್ಟು ಅರಶಿನದ ಪುಡಿ, ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಲ್ಲಿ ಹುಣಸೆಹಣ್ಣನ್ನು ನೀರಲ್ಲಿ ನೆನೆಸಿಟ್ಟು ಆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹುಳಿ ಇಷ್ಟಪಡೋದು ಇನ್ನೊಂದು ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ಹಾಗೆ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಳೆ ಸಾಂಬಾರಿಗೆಲ್ಲ ಬಳಸ್ಕೊಳ್ತೀವಲ್ಲ ಅದೇ ಸಾಂಬಾರು ಪುಡಿ, ಒಳ್ಳೆ ಚೆನ್ನಾಗಿರುವಂಥ ಸಾಂಬಾರು ಪುಡಿ ಹಾಕ್ಕೊಳ್ಳಿ, ಆವಾಗ ಗೊಜ್ಜು ಚೆನ್ನಾಗಿರುತ್ತೆ. ನೀಟಾಗಿ ಎಲ್ಲ ಕಡೆ ಮಸಾಲೆ ಸಾಂಬಾರು ಪುಡಿ ಹಾಗೆ ಹುಣಸೆಹಣ್ಣಿನ ರಸ ಹಾಗೆ ಈರುಳ್ಳಿ ಒಂದಕ್ಕೊಂದು ಬೆರೆತ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ಆಯಿತು. ನೀವೇನಾದರೂ ಖಾರ ಜಾಸ್ತಿ ಇಷ್ಟಪಡ್ತೀನಿ ಅಂದರೆ ಇದಕ್ಕೆ ಒಂದು ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ನ ಕೂಡ ಸೇರಿಸ್ಕೊಳ್ಬೋದು ನೋಡಿ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಏನಾದರೂ ನಿಮಗೆ ಡ್ರೈ ಆಗಿ ಬೇಕು ಅಂತ ಹೇಳಿದರೆ ಈ ಪಲ್ಯ ನೀರು ಹಾಕ್ಕೊಳ್ಳದೆ ಹಾಗೆ ಒಂದು 10 ನಿಮಿಷ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಡ್ರೈ ಆಗಿರುತ್ತೆ. ನಾವಿವತ್ತು ಗೊಜ್ಜು ಮಾಡ್ತಾ ಇರೋ ಕಾರಣಕ್ಕೆ ಇದಕ್ಕೊಂದು ಸಣ್ಣ ಕಪ್ಪಲ್ಲಿ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳೋಣ. ಫಸ್ಟಿಗೆ ಬೇಯಬೇಕಾದ್ರೂ ಕೂಡ ಈರುಳ್ಳಿ ಬೇಯಿಸಬೇಕಾದ್ರೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀರಾ ನೋಡಿಕೊಂಡು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಬಿಟ್ಟು ಒಂದು 10 ನಿಮಿಷ ಬೇಯಿಸ್ಕೊಳ್ಳೋಣ. ಸಣ್ಣ ಉರಿಲೇ ಬೇಯಬೇಕು ನೋಡಿ. ಮೇಲೆ ಎಲ್ಲ ಈ ರೀತಿ ಸಣ್ಣಗೆ ಕುದಿತಾ ಇದೆ. ಈ ಟೈಮಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಈ ಗೊಜ್ಜು ಬಿಸಿ ಇರುವಾಗ ಸ್ವಲ್ಪ ತೆಳುವಾಗಿದೆ ನೀರಾಗಿದೆ ಅನಿಸಿದ್ರೂ ಇಳಿಸ್ಬಿಟ್ಟು ಒಂದು 15 ನಿಮಿಷ 20 ನಿಮಿಷ ಅಂತ ಹೇಳಿದಾಗ ಗಟ್ಟಿಯಾಗುತ್ತೆ ನೋಡಿ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳೋಣ. ತುಂಬ ಈಸಿ ಆದಂಥ ಒಂದು ರೆಸಿಪಿ. ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ, ಅದು ಬಿಟ್ಟರೆ ಹಿಟ್ಟನ್ನು ಉಕ್ಕರಿಸಿ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಆ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಈಸಿ ಆದಂಥ ಒಂದು ರೆಸಿಪಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.